ಸದನದಲ್ಲಿ ಇವತ್ತು ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ಪರಿಸ್ಥಿತಿ ಪಂಚಮಸಾಲಿ 2A ಕ್ಯಾಟಗರಿ ವಿಷಯದಲ್ಲಿ ಆಗಿತ್ತು. ಈ ವಿಷಯ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಬಸವರಾಜ್ ಪಾಟೀಲ್ ಯತ್ನಾಳರು ಕೇಳಿದ್ರು. ಯಡಿಯೂರಪ್ಪನವ್ರಿಗೆ ಸಿಟ್ಟು ಬಂತು. ಒಂದೇ ಮಾತಲ್ಲಿ ಹೇಳಿದ್ರು, ನಮ್ಮದು ಪ್ರಾದೇಶಿಕ ಪಕ್ಷ ಅಲ್ಲ, ರಾಷ್ಟ್ರೀಯ ಪಕ್ಷ. 25 ಜನ ಎಂ ಪಿಗಳಿದಾರಲ್ಲ, ಅವ್ರನ್ನ ಕರ್ಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ನಿರ್ಧಾರ ಮಾಡಿಕೊಂಡು ಬನ್ನಿ. ರಾಷ್ಟ್ರೀಯ ನಾಯಕರನ್ನ ಭೇಟಿಯಾಗಿ ಇಲ್ಲಿ ಕುತ್ಕೊಂಡು ಇದನ್ನು ಮಾಡೋ ಅಧಿಕಾರ ನನಗಿಲ್ಲ ಅಂದ್ರು. ಯಡಿಯೂರಪ್ಪನವರು ಆಡಿದ ಈ ಮಾತು, ಈ ಮಾತನ್ನಾಡಿದ ಧಾಟಿ ಎಲ್ಲವೂ ಕೂಡ ಪಂಚಮಸಾಲಿಗಳಿಗೆ 2A ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ ಹೋರಾಡ್ತಾ ಇರೋರಿಗೆ ಸಿಟ್ಟು ತರಿಸಿದೆ. ಜಯಮೃತ್ಯುಂಜಯ ಸ್ವಾಮೀಜಿ ಅಂತೂ ಯಡಿಯೂರಪ್ಪಗೆ ವಯಸ್ಸಾಗಿದೆ, ಬುದ್ಧಿ ಸ್ಥಿಮಿತದಲ್ಲಿಲ್ಲ. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡೋದಕ್ಕಾಗದಿದ್ದರೆ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೋಗಿ ಅಂತ ಕೆಂಡಾಮಂಡಲ ಆಗಿದೆ. ಮತ್ತು ಹಾಲಮತ ಸಮಾಜ ಇದು ಏನು ಮಾಡ್ತೀರ ಅನ್ನೋಂಥದ್ದು ಮುಖ್ಯಮಂತ್ರಿಗಳು ಸದನಕ್ಕೆ ಹೇಳಿಕೆ ಕೊಡ್ಬೇಕಂತೇಳಿ ನಿಮ್ಮ ಮೂಲಕ ಆಗ್ರಹ ಮಾಡ್ತೇನೆ. ಕೇಳೋಣ, ನಾನು ಒಂದು ನಿಮಿಷ, ನನಗೆ ಅವಕಾಶ ಕೊಡಿ ಒಂದು ನಿಮಿಷ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಸನ್ಮಾನ್ಯ ಅಧ್ಯಕ್ಷ, ಇದೊಂದು ರೀಜನಲ್ ಪಾರ್ಟಿ ಅಲ್ಲ. ಯಾವುದೇ ಇಶ್ಯೂಗಳು ಬಂದರೂ ಸಹ ಅದನ್ನು ಕೇಂದ್ರದಲ್ಲಿ ಪ್ರಧಾನಿಯವರ ಉಳಿದಂಥವರ ಸಲಹೆಗಳನ್ನ ತಗೊಂಡೇ ನಾನು ತೀರ್ಮಾನ ತಗೊಳ್ಬೇಕಾಗತ್ತೆ. ಇದು ಯಾವುದಕ್ಕೂ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವಂಥ ಅಧಿಕಾರ ನನಗಿಲ್ಲ. ಆದ್ರಿಂದ ಕೇಂದ್ರದ ನಾಯಕನ ಭೇಟಿ ಮಾಡಿ, ನಾನಂತೂ ಇಲ್ಲಿ ಕುಂತು ಇದು ಯಾವುದೇ ಸಮಸ್ಯೆಗೆ ಪರಿಹಾರ ಕೊಡಿಸಿಲ್ಲ, ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ. ಈ ರಾಜ್ಯದ ಪ್ರಧಾನ ಮುಖ್ಯಮಂತ್ರಿಗಳು ಮೋದಿ ಅವರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು ನಡ್ಡಾ ಅವರಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು. ಪಂಚಮಸಾಲಿಗಳ 2A ಮೀಸಲಾತಿಯನ್ನು ಕೊಡುವಂತಹ ಪರಮಾವಧಿ ಅಧಿಕಾರ ಮತ್ತು ವ್ಯಾಪ್ತಿ ರಾಜ್ಯ ಸರ್ಕಾರದಿಂದ ವಿನಾಕಾರಣ ಕೇಂದ್ರದ ಮೇಲೆ ಬೊಟ್ಟು ಮಾಡಿಸುವ ಮೂಲಕವಾಗಿ ಈ ಸಮುದಾಯದ ಕೇಂದ್ರದ ಮೇಲೆ ತಿರುಗಿ ಬೀಳುವಂಥ ಷಡ್ಯಂತ್ರವನ್ನು ಯಡಿಯೂರಪ್ಪನವರು ಇವತ್ತು ಮಾಡ್ತಿದ್ದಾರೆ. ಎರಡೂ ಸಮುದಾಯ ವಿಚಾರಕ್ಕೆ ಇವತ್ತು ವ್ಯತಿರಿಕ್ತವಾಗಿರ್ತಕ್ಕಂಥ ಹೇಳಿಕೆಯನ್ನು, ಭ್ರಮ ನಿರಸನಗೊಳಿಸುವಂಥ ಹೇಳಿಕೆಯನ್ನು, ಸಮುದಾಯದಲ್ಲಿ ಆಕ್ರೋಶವನ್ನು ಬುದ್ಧಿಸುವಂಥ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ ನೋಡಿದರೆ ಖಂಡಿತ ಯಡಿಯೂರಪ್ಪನವರಿಗೆ ಕಾಯಿಲೆ ಬಂದಿದೆ, ಅದು ಮಾನಸಿಕವಾಗಿ ಸೀಮಿತ ಕಳ್ಕೊಂಡಿದ್ದಾರೆ. ಕೂಡಲೇ ಅವರನ್ನು ಬದಲಾವಣೆ ಮಾಡಬೇಕು. ಹಾಗೆ ನಮ್ಮ ಹೋರಾಟ ಇವತ್ತಿನಿಂದ, ನೀವು ಪಂಚಮಸಾಲಿಗೆ 2A ಮೀಸಲಾತಿ ಕೊಡಿ, ಹಿಂದೆ ಹೋದ ನೈತಿಕ ಕೊಡಿ ಮತ್ತು ರಾಜೀನಾಮೆ. ಒಂದು ಕಡೆ ಲಿಂಗಾಯತ ಪಂಚಮಸಾಲಿಗಳನ್ನು 2A ಕ್ಯಾಟಗರಿಗೆ ಸೇರಿಸಿ ಅಂತ ನಡೀತಾ ಇರುವಂಥ ಈ ಹೋರಾಟ, ಇನ್ನೊಂದು ಕಡೆ ಹಿಂದುಳಿದ ವರ್ಗದಲ್ಲಿರುವಂಥ ಕುರುಬರನ್ನು ಎಷ್ಟಿಗೆ ಸೇರಿಸಬೇಕು ಅಂತ ನಡೀತಾ ಇರುವಂಥ ಹೋರಾಟ, ಎರಡೂ ಕೂಡ ಯಡಿಯೂರಪ್ಪನವರ ಪಾಲಿಗೆ ಒಂಥರ ಧರ್ಮ ಸಂಕಟವನ್ನು ತಂದಿಟ್ಟಿದೆ. ಯಾಕಂದರೆ ಎರಡೂ ಹೋರಾಟದ ನೇತೃತ್ವವನ್ನು ಬಿಜೆಪಿಯವರೇ ವಹಿಸ್ಕೊಂಡಿದ್ದಾರೆ. ಕೇಳ್ತಾ ಇರೋದು ಯಾರನ್ನ? ಬಿಜೆಪಿ ಸರ್ಕಾರನೇ. ಯಡಿಯೂರಪ್ಪನವರು ಇವತ್ತು ಏನು ಸಿಟ್ಟು ಬಂದಿತ್ತೋ ಏನೋ, ಯೂಶ್ವಲಿ ಹಿಂಗೆಲ್ಲ ಮಾತಾಡೋರಲ್ಲ, ಹೋಗಿ ದಿಲ್ಲಿಗೆ ಹೋಗಿ ಕೇಳಕ ಹೋಗ್ರಿ ಅಂತ ಹೇಳಿಬಿಟ್ರು. ಇದರ ರಿಪರ್ಕೇಷನ್ಸ್ ಏನೋ ಗೊತ್ತಿಲ್ಲ, ಏನು ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.